नमस्कार वीक्षकरे केके टू न्यूज के स्वागत नानु किरण। संविधान मत्तु प्रजाप्रभुत्व अपायदल्लि चिंतना समावेश बसवन बागेवाडी पट्टणद अंबेडकर हागू बसवेश्वर प्रतिमेगे हारवन्न हाकुव मूलक मेरवणिगे माडि पट्टणद बसव भवनदल्लि समावेशवन्न नडेसलायितु। समावेशवन्न माजी सचिव एच्सी महादेवप्प अवरु ससिगे नीरुणिसुव मूलक उद्घाटने माडि मातनाडिदरु। एच्सी महादेवप्पनवरु मातनाडि अल्पसंख्यात हिंदुळिद दलितरु समाजदल्लि समनागि बाळबेकु अंत संविधान बरेदिरुव डाक्टर् बिआर् अंबेडकर अवर संविधानवन्न इंदिन बिजेपि सरकार बदलावणे माडलु होरटिरुवुदु नाचिकेगेडिन ಸಂಗತಿಯಾಗಿದೆ। ಬಿಜೆಪಿ ಅವರಿಗೆ ಸಾಮಾಜಿಕ ನ್ಯಾಯದ ಕಳಕಳಿಯ ಬಗ್ಗೆ ಗೊತ್ತಿಲ್ಲ। ಬಿಜೆಪಿ ಕೋಮುವಾದಿ ಪಕ್ಷ, ಆ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಮಾತ್ರ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ನ್ಯಾಯ ಸಿಗುತ್ತದೆ ಅಂತ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ರು। ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ಬಸವನ ಬಾಗೇವಾಡಿ ಶಾಸಕರಾಗಿರುವ ಶಿವಾನಂದ ಪಾಟೀಲ್ ಅವರು, ಮಾಜಿ ಶಾಸಕ ರಾಜು ಅಲಗೂರು, ತಾಲೂಕು ಜಿಲ್ಲಾ ಘಟಕದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು। वर्दे यासीन अतार केके टू न्यूज बसवन बागेवाडी ध्वनि साक्षी अंत नायक ध्वनिया तुम अनिवार्यते ना नोड़ी पालिकर नम जिले विचार देश विचार इन बहुत भयंकर देश में 25 कोटि जनसंख्य बिट ना राजण माती अंत हेल्ता ना मदद उत्तर हेल्बे ना बहुत आव ना जिला मटदली राज्य मटदली ध्वनिया साध आते निजवा संविधान नम विचार ಏನು ನಾವು ಮಂಡನೆ ಮಾಡಿದ್ದೀವಿ ಪ್ರಜಾಪ್ರಭುತ್ವ ಭಾಳ ಅಧೋಗತಿಗೆ ಹೋಗ್ತಾ ಇದೆ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಅದನ್ನು ಬೆಳೆಸಬೇಕಾದ್ರೆ ಮೇಧಾವಿ ನಾಯಕರು ವಿರೋಧಿ ಪಕ್ಷ ನಾಯಕರು ಬೇರೆ ಎದುರುಗಡೆ ಅಭ್ಯರ್ಥಿಗಳನ್ನು ಹಾಕ್ತಾ ಇರತಕ್ಕಂಥ ಉದಾಹರಣೆ ಈ ದೇಶ ಕಂಡಿದೆ ಆದರೆ ದುರ್ದೈವಶ ಇವತ್ತು ಯಾರಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದೃಢ ಸ್ಥಿತಿಗತಿ ಯಾರಾದರೂ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಇದೇ ಬಿಜೆಪಿ ಸರ್ಕಾರ ಅನ್ನೋದು ಯಾರೂ ಕೂಡ ಮರಿಬಾರ್ದು। ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಧ್ವನಿಯನ್ನು ಉಂಟಾಗ್ತಕ್ಕಂಥ ಪ್ರಯತ್ನ ಈ ರೀತಿಯ ಎಲ್ಲ ಗೌರವಾನ್ವಿತ ಮಾಡಿದ್ದಾರೆ। ಅದಕ್ಕೆ ನಾನು ಒಂದೇ ಒಂದು ಮಾತಿನಲ್ಲಿ ನನ್ನ ಮಾತು ಹೇಳಿ ಮುಗಿಸ್ತೀನಿ, ಯಾಕೆಂದರೆ ಸಮಯ ಭಾಳ ಆಗಿದೆ। ಇನ್ನು ಮಾದೇವಪ್ಪನವರು ಊಟ ಮಾಡಿ ಮತ್ತೆ ಟ್ರೈನಿಂಗ್ ಇದೆ। ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಬೇಕಾಗ್ತದೆ। ಇಂಗ್ಲೀಷ್ನಲ್ಲಿ ಒಂದು ಗಾದಿ ಮಾತಿದೆ, ಎ ಜರ್ನಿ ಆಫ್ 1000 ಸ್ಟೆಪ್ಸ್ ಬಿಗಿನ್ಸ್ ವಿತ್ 1 ಸ್ಟೆಪ್ ಅನ್ನು ನನಗೆ ಖಂಡಿತ ಆತ್ಮವಿಶ್ವಾಸ ಇದೆ। ಈ ಧ್ವನಿ ಖಂಡಿತ ಕರ್ನಾಟಕದಿಂದ ವಿಶೇಷವಾಗಿ ಬಸವ ಜನ್ಮಭೂಮಿಯಿಂದ ಪ್ರಾರಂಭ ಆಗ್ತದೆ ಅನ್ನತಕ್ಕಂಥ ಧ್ವನಿಯನ್ನು ಇವತ್ತು ಬಸವನ ಬಾಗೇವಾಡಿಯಲ್ಲಿ ತಾವೆಲ್ಲ ವೇದಿಕೆ ಮೇಲೆ ಹಿರಿಯ ಉಂಟಾಗಿದೆ। ಅದಕ್ಕೆ ಧ್ವನಿಯಾಗಿ ತಾವು ಹೆಗಲಿ ಹೆಗಲಿ ಕೊಟ್ಟು ರಾಜ್ಯದಿಂದ ದೇಶದಿಂದ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೆ ಮೂಲ ಕಾರಣ ಬಹಳ ಹಿಂದೆ ಊಟ ಮಾಡ್ಬೇಕು ನಾವು। ನಮ್ಮ ದೇಶ ಬಂದು ಪ್ರಜಾಪ್ರಭುತ್ವ ಇಂತ ಇಲ್ವಾ, ಇನ್ ಈಗಲೇ ಬಂತ ಅನ್ನೋದು ನೋಡ್ಬೇಕು। ನಾಲ್ಕು ಆನ್ಲೈನ್ ಸಂಬಂಧದಲ್ಲಿ ಅಲೆಕ್ಸಾಂಡರ್ ದಂಡೆಯಾಗಿ ಕಂಡುಕೊಂಡಾಗ ರಾಜರ ಕಾಲದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳಿದ್ದು ಅಂತ ಹೇಳಿ ಇತಿಹಾಸ ಅಲ್ಲಿದ್ದು ಸಂಘ ಗಣ ಇದರ ಆವಾಗ ಧರ್ಮ ಜಾತಿ ಏನೂ ಇರಲಿಲ್ಲ ಆವಾಗಿತ್ತು। ಮೌರ್ಯರ ಕೊನೆಯ ದೋಸೆ ಅಶೋಕ ಚಕ್ರವರ್ತಿ ಈ ಎಲ್ಲ ನೇಪಾಳ ಇರಾಕ್ ಇರಾನ್ ಈ ಎಲ್ಲ ವ್ಯಾಪಕವಾಗಿ ಆಡಳಿತ ಕೊಟ್ಟರು ಅಶೋಕ ಚಕ್ರವರ್ತಿ ಅವರು ವ್ಯಾಪಕವಾದ ಆಡಳಿತ ಕೊಟ್ಟು ಆವಾಗ ಪ್ರಜಾಪ್ರಭುತ್ವ ಇತ್ತು ಅಂತ ಹೇಳಿದರು। ಫ್ರೆಂಚ್ ರೆವಲ್ಯೂಷನ್ನೇ ಪ್ರಜಾಪ್ರಭುತ್ವನ ಸಮಾನ ಅವಕಾಶಗಳನ್ನು ಕಲ್ಪಿಸೋಕ್ಕೆ ಉಂಟಾದಂಥ ಒಂದು ಕ್ರಾಂತಿ। ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಜನರ ಅನಿಸಿಕೆ ಮತ್ತು ಬೆಳವಣಿಗೆಗೆ
ಅವರ ಕೂಡಿರಿಕೆಗೆ ಅವರ ಅಭಿಪ್ರಾಯಗಳ ವಿನಿಮಯಕ್ಕೆ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ. ಅದರ ಮುಖಾಂತರ ನಾವು ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥದ್ದು ಬಹಳ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಸಾಗರ್ ಹೇಳಿದರು, ಅಬ್ರಹಾಂ ಲಿಂಕನ್ ಅವರು ಪ್ರಜಾಪ್ರಭುತ್ವದಲ್ಲಿ ಏನಂತ ವ್ಯಾಖ್ಯಾನ ಮಾಡಿದ್ರು ಅಂತ ಹೇಳಬಹುದು. ಮಾಡುವಾಗ ನಮಗೆ ರಾಜಕೀಯವಾದ ಸ್ವತಂತ್ರ ಇದೆ, ಸಾಮಾಜಿಕ ಆರ್ಥಿಕವಾಗಿ ಸ್ವತಂತ್ರ ಇಲ್ಲ. ರಾಜಕೀಯ ಸ್ವಾತಂತ್ರ್ಯ ಬಂದು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ಈ ಸ್ವಾತಂತ್ರ್ಯ ಇದ್ರೂ ಒಂದೇ ಇಲ್ಲದೆ ಇರುವುದು ಅಂತ ಅಂಬೇಡ್ಕರ್ ಫ್ರೀಡಮ್ ಹ್ಯಾವ್ ನೋ ಮೀನಿಂಗ್ ವಿತೌಟ್ ಸೋಷಿಯಲ್ ಫ್ರೀಡಮ್. ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಇರೋ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿ ಬೇರೆ ಯಾರಪ್ಪ ಕಡೆ ಕಡೆ ಓಡಿಗೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News.